46 ವರ್ಷ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಫ್ಯಾಮಿಲಿಯ ಕೊನೆಯ ಪುತ್ರ ಕೊನೆಯ ಕುಡಿ ಇವತ್ತು ಇಲ್ಲ ಅಂದಾಗ ಮನಸ್ಸಿಗೆ ಆಘಾತ ಆಗುತ್ತೆ ನಾನು ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಮಾವ ರೇವಂತ್ ಅವರು ನಮ್ಮ ಆತ್ಮೀಯರಾದ ಸ್ನೇಹಿತರಾದ ಸುಬಣ್ಣ ಅವರ ಜೊತೆಯಲ್ಲಿ ನಾನು ಬಹಳ ಸಾರಿ ಅವರನ್ನ ಆರ್ ಟಿ ನಗರದಲ್ಲಿ ಇದ್ದಾರೆ ಅವ್ರ ಜೊತೆಯಲ್ಲಿ ಮಾತನಾಡುವಾಗ ಯಾವಾಗಲಾದ್ರೂ ಊಟ ಕೂತಾಗೆ ಇವರ ಬಗ್ಗೆ ಎಂತ ಒಳ್ಳೆ ಅಳಿಯ ಅನ್ನೋ ರೀತಿಯಲ್ಲಿ ಎಂತ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅನ್ನೋ ರೀತಿಯಲ್ಲಿ ಡಾಕ್ಟ್ರೆ ಅವರ ಬರ್ತ್ಡೇ ನೀವು ಯಾವಾಗಲೂ ಬನ್ನಿ ಡಾಕ್ಟ್ರೆ ಯು ವಿಲ್ ಎಂಜಾಯ್ ಇಸ್ ಡ್ಯಾನ್ಸ್ ಎವ್ರಿಥಿಂಗ್ ಅಂತ ಎರಡು ಮೂರು ಸಾರಿ ಕರೆದವರು ಇವತ್ತು ನೆನೆಸ್ಕೊಂಡ್ರೆ ನನಗೆ ದುಃಖ ಆಗುತ್ತೆ ಎಂತ ಫಿಟ್ ಪರ್ಸನ್ ಒಬ್ಬ ವೈದ್ಯನಾಗಿ ನನಗೆ ಒಬ್ಬ ಯುವಕ ಅವರು 46 ಆದರೂ ಕೂಡ 46 ತರ ಕಾಣ್ತಿರ್ಲಿಲ್ಲ ಒಂದು 30 ವರ್ಷದ ಯುವಕನ ತರ ಇದ್ರು ಜಿಮ್ ಮಾಡ್ತಾ ಇದ್ರು ಇವತ್ತು ಸಡನ್ ಆಗಿ ಇವತ್ತಿನ ಮುಂಜಾನೆ ಅವರು ತೀರ್ಕೊಂಡ್ರು ಅಂದಾಗ ಮನಸ್ಸಿಗೆ ಬಹಳ ದುಃಖ ಅನ್ಸುತ್ತೆ ನಾವು ಸಮಾಜಕ್ಕೆ ಒಬ್ಬ ವೈದ್ಯನಾಗಿ ನಾನು ಏನು ಸಂದೇಶ ಹೇಳಬೇಕು ಒಬ್ಬ ಮನುಷ್ಯ ದಿನನಿತ್ಯ ಎಷ್ಟು ಎಕ್ಸಸೈಸ್ ಮಾಡಬೇಕು ಜನಗಳಿಗೆ ಆಶ್ಚರ್ಯ ಆಗುತ್ತೆ ಈ ಮನುಷ್ಯ ತನ್ನ ಆರೋಗ್ಯವನ್ನು ಯಾವ ಹೆಂಗೆ ಕಾಪಾಡಬೇಕು ಎಕ್ಸಸೈಸ್ ಮಾಡಬೇಕಾ ಬೇಡವಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಕಾರ್ಡಿಯಕ್ ಅರೆಸ್ಟ್ ಅಂದ್ರೆ ಏನು ಇಂಥ ಗೊಂದಲಗಳಿಗೆ ಜನಗಳು ನಿಜವಾಗ್ಲೂ ಆಘಾತ ಆಗುತ್ತೆ ಎಷ್ಟೋ ಜನ ಏನೆಲ್ಲ ಮಾಡಿಕೊಂಡು ನನಗೆ ತಿಳಿದಿರೋ ಮಟ್ಟಿಗೆ ಪುನೀತ್ ತನ್ನ ಬಾಯಿನಲ್ಲಿ ಹೇಳ್ದಂಗೆ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಅನ್ನೋರು ಅವ್ರಿಗೆ ಯಾವುದು ಬೇರೆ ಕೆಟ್ಟ ಹ್ಯಾಬಿಟ್ ಇರಲಿಲ್ಲ ಇಂಥ ಒಬ್ಬ ಮನುಷ್ಯ ಅವರು ಯಾವುದೋ ಒಂದು ಸಮಯದಲ್ಲಿ ತನ್ನ ಅಭ್ಯಾಸಗಳ ಬಗ್ಗೆ ಅಂಡ್ ಯಾವಾಗ್ಲೂ ನಗ್ನಗ್ತಾ ಇರೋರು ಖುಷಿ ಖುಷಿಯಿಂದ ಇರೋರು ಸೊ ನಾನು ಬಹಳ ಸಾರಿ ಹೇಳ್ತೀನಿ ಮನುಷ್ಯ ನಗ್ನಗ್ತಾ ಇರಬೇಕು ಖುಷಿಯಿಂದ ಇರಬೇಕು ಬಹಳ ದಿನ ಬದುಕ್ತಾರೆ ಅಂತ ಬಟ್ ನನಗೆ ಎಲ್ಲೋ ಒಂದು ಒಂದು ಉತ್ತರ ಯಾಕೆ ಮೋಸ್ಟ್ಲಿ ಇಂಥ ಯುವಕ ತೀರ್ಕೊಳ್ತಾನೆ ಅಂದ್ರೆ ಪ್ರಾಬಬಲಿ ಹಾರ್ಟ್ ಅಟ್ಯಾಕ್ ಅಲ್ಲ ಇದು ಮೋಸ್ಟ್ಲಿ ಕಾರ್ಡಿಯಕ್ ಅರೆಸ್ಟ್ ಇರಬಹುದು ಅಂತ ಡಾಕ್ಟ್ರೆ ಕಾರ್ಡಿಯಕ್ ಅರೆಸ್ಟ್ ಅಂದ್ರೆ ಏನು ಮೋಸ್ಟ್ ಪ್ರಾಬಬಲಿ ಅವ್ರ ಜಿಮ್ ನಲ್ಲಿ ಬಹಳ ಅಗಾಧವಾಗಿ ಎಲ್ಲೋ ನನ್ನ ದೇಹವನ್ನ ದಂಡಿಸಿರಬೇಕು ಅನ್ಸುತ್ತೆ ನನಗೆ ದಯವಿಟ್ಟು ಒಂದು ಮಾತನ್ನು ತಿಳಿದುಕೊಳ್ಳಿ ವೇಗಸ್ ನರ್ವ್ ಅಂತ ಇರುತ್ತೆ ಕ್ರೇನಿಯಲ್ ನರ್ವ್ ಬ್ರೈನ್ ನಿಂದ ಹಾರ್ಟ್ಗೆ ಸ್ಟಮಕ್ಗೆ ಅಪ್ ಟು ಟೆಸ್ಟಿಸ್ ಸಪ್ಲೈ ಮಾಡುವಂತ ಒಂದು ನರ್ವ್ ವೇಗಸ್ ನರ್ವ್ ಅಂತೀವಿ ಸಣ್ಣಗೆ ಆಘಾತಕಾರಿ ಸುದ್ದಿ ಬಂದಾಗ ಹಾರ್ಟ್ ನಿಂತೋಗುತ್ತೆ ನಾರ್ಮಲ್ ಹಾರ್ಟ್ ನಿಂತೋಗುತ್ತೆ ಅದನ್ನ ನಾವು ಕಾರ್ಡಿಯಕ್ ಅರೆಸ್ಟ್ ಅಂತೀವಿ ಸಡನ್ ಆಗಿ ಯಾರಾದರೂ ಕಪಾಳ ಕೊಡದ್ರೆ ಕಾರ್ಡಿಯಕ್ ಅರೆಸ್ಟ್ ಅಂತೀವಿ ಸಡನ್ ಆಗಿ ನೋವಾದ್ರೆ ಎಲ್ಗೋ ಏಟ್ ಬಿದ್ರೆ ಕಾರ್ಡಿಯಕ್ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಅವರು ತುಂಬಾ ಸ್ಟ್ರೈನ್ ಆಗಿ ಕಷ್ಟಪಟ್ಟು ಏನ ಎತ್ತಲಿಕ್ಕೆ ಹೋಗಿ ಇದನ್ನ ನಾನು ಸಾಧಿಸಬೇಕು ಅಂದಾಗ ಏನಾದರೂ ಅರೆಸ್ಟ್ ಆಯ್ತಾ ಯಾಕೆ ಈ ವೈಜ್ಞಾನಿಕ ವಿಚಾರವನ್ನು ನಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ನಮ್ಮ ಹೃದಯಕ್ಕೆ 3 ರಕ್ತನಾಳಗಳಿರ್ತವೆ ಕರ್ನೊರಿ ವೆಸಲ್ಸ್ ಅಂತೀವಿ ಅದರೊಳಗೆ ಏನಾದರೂ ಬ್ಲಾಕ್ ಆದ್ರೆ ರಕ್ತ ಸಪ್ಲೈ ಆದ್ರೆ ಅಷ್ಟು ಭಾಗ ಹಾರ್ಟ್ ಸತ್ತೋಗುತ್ತೆ ಅದನ್ನ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ ಅದು ಒಂದು ವೆಸಲ್ ಆದಾಗ ಸಡನ್ ಚೆಸ್ಟ್ ಪೇನ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಅಂತೀವಿ ಹಾಸ್ಪಿಟಲ್ಗೆ ಹೋದ್ರೆ ಉಳಿಯೋ ಚಾನ್ಸ್ ಇರುತ್ತೆ ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆದವರು ಸ್ಪಾಟ್ನಲ್ಲೇ ಡೆತ್ ಆಗ್ತಾರೆ ಎಲ್ಲೋ ತಗೊಂಡೋಗೋಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಹೋಗೋಷ್ಟೊತ್ತಿಗೆ ಬ್ರಾಡ್ ಡೆಡ್ ಅಂತೀವಿ ನಾವು ಅನ್ಫಾರ್ಚುನೇಟ್ಲಿ ಇವತ್ತಿನ ಇಂಥ ಒಬ್ಬ ಒಳ್ಳೆಯ ಫ್ಯಾಮಿಲಿ ಯಾಕಂದ್ರೆ ರಾಜ್ಕುಮಾರ್ ಬಗ್ಗೆ ನಾನು ಯಾವ್ದು ನನ್ನ ಫೇವರೇಟ್ ಇರೋ ಬಹಳ ಅಭಿಮಾನದಿಂದ ಮಾತಾಡಿನಿ ನಾನು ಯಾವ್ದು ಕೂಡ ನನ್ನ ಕೈ ರಾಜ್ಕುಮಾರ್ ಮುಟ್ಟಿ